ಜೆಡಿಎಸ್ ಜೊತೆ ಇರೋದಿಲ್ವಾ ಬಿಜೆಪಿ ಒಳ ಒಪ್ಪಂದ ಹಳೆ ಮೈಸೂರು ಸಜ್ಜಾಗ್ತಿದೆ ತ್ರಿಕೋನ ಸ್ಪರ್ಧೆಗೆ ಬಿಜೆಪಿ ಜೆಡಿಎಸ್ ಮುನಿಸು ಕಾಂಗ್ರೆಸ್ಗೆ ಫುಲ್ ಉಮ್ಮಸ್ಸು ಎಸ್ ವೀಕ್ಷಕರೆ ಎರಡ್ ಸಾವಿರದ ಇಪ್ಪತ್ಮೂರರ ರಣಕಣ ರೋಚಕವಾಗಿದೆ ಜೆಡಿಎಸ್ ಮೊದಲ ಪಟ್ಟಿ ತೊಂಬತ್ ಮೂರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಈ ಮೂಲಕ ಅಧಿಕೃತವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಕಾಂಗ್ರೆಸ್ ಹಾಗೆ ಬಿಜೆಪಿಗೆ ಕುಮಾರಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ನಡುವೆ ಫೈಟ್ ಆಗ್ತಿತ್ತು ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಕೂಡ ತೂರ್ಕೊಂಡಿತ್ತಲ್ಲಿ ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಒಂದಷ್ಟು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿತ್ತು ಆದರೆ ಸಂತೋಷಿ ಕೊಟ್ಟಂಥ ಮೊನ್ನೆ ಭಾನುವಾರ ಕಾರ್ಯಕ್ರಮದ ಹೇಳಿಕೆ ನಂತರ ಕುಮಾರಸ್ವಾಮಿ ಕೊಟ್ಟಂತ ತಿರುಗೇಟು ಜೋಳಿಗೆ ಕಂಡು ಬತ್ತೀಯಲ್ಲಪ್ಪ ನಿನಗೂ ಕರ್ನಾಟಕಕ್ಕೂ ಏನು ಸಂಬಂಧನಪ್ಪ ಅಂತ ಇವ್ರು ಹೇಳಿದ್ದು ಅದಕ್ಕೂ ಮುಂಚೆ ಅವರು ಎಲೆಕ್ಷನ್ ಬಂತು ಕಣ್ಣಿಲ್ ಸಾವಿರ ಅಂದರೆ ಎಲೆಕ್ಷನ್ ಬಂತು ಅಪ್ಪ ಮಗನಿಗೆ ಮಗ ಹೆಂಡತಿಗೆ ಹೆಂಡತಿ ಮತ್ತೆ ತನ್ನ ಮಗನಿಗೆ ಮಾಡೋದು ತ್ಯಾಗವೇ ಅಂತ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡಿದ್ರು ಅನಿತಾ ಕುಮಾರಸ್ವಾಮಿ ನಿಖಿಲ್ಗೆ ಕ್ಷೇತ್ರ ಬಿಟ್ಕೊಟ್ಟಿನ ಟೀಕೆ ಮಾಡಿದ್ರು ಅದಕ್ಕೆ ರೊಚ್ಚಿಗೆದ್ದು ಕುಮಾರಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಮಿಸ್ಟರ್ ಸಂತೋಷ್ ಮಿಸ್ಟರ್ ಅಶೋಕ್ ಬರ್ತೀರಾ ನಮ್ಮ ಮನೆವಾಗ್ಲಿಕ್ಕೆ ಬನ್ನಿ ನಿಮ್ಗಿದೆ ಅಂತ ಸೊ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಿ ಜೆ ಪಿ ನಾಯಕರು ಸಹ ಹಳೆ ಮೈಸೂರಲ್ಲಿ ಸಜ್ಜಾದಂಗೆ ಕಾಣ್ತಾ ಇದೆ ನಾವು ರೆಡಿ ಅಖಾಡಕ್ಕೆ ಅಂತ ಯಾಕೆ ಅಂತಂದರೆ ಹಳೆ ಮೈಸೂರು ಭಾಗದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಉತ್ತರ ಕರ್ನಾಟಕದ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕ್ಷೇತ್ರದಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಗೆ ಅನುಕೂಲ ಮಾಡ್ಕೊಂಡಿದ್ರು ಅಂದರೆ ಕೊಡೋಕೊಳ್ಳೋ ವ್ಯವಹಾರ ಮಾಡ್ಕೊಂಡಿದ್ರು ಆದರೆ ಈ ಅಗ್ಗಜ್ಜಗ್ಗಾಟ ಸಂತೋಷ್ ಜಿ ವರ್ಸಸ್ ಕುಮಾರಸ್ವಾಮಿ ನಡುವಿನ ಈ ಒಂದು ಕಾಳಗ ಮೈತ್ರಿ ಗೀತ್ರಿ ಇಲ್ಲ ಡೈರೆಕ್ಟ್ ಫೈಟ್ ಅನ್ನೋ ಸೂಚನೆಯನ್ನು ಕೊಟ್ಟಂಗೆ ಕಾಣ್ತಾ ಇದೆ ಎರಡನೇ ವಿಚಾರ ನಾಲ್ಕೈದು ದಿನದ ಹಿಂದೆ ಒಕ್ಕಲಿಗ ನಾಯಕರ ಕಾಂಗ್ರೆಸ್ ಸಭೆ ಡಿ ಕೆ ಶಿ ನೇತೃತ್ವದಲ್ಲಿ ಚಿಲರಾಯಸ್ವಾಮಿ ಸೇರಿದಂಗೆಲ್ಲ ಭಾಗಿಯಾಗಿದ್ದರು ಆ ಸಭೆ ಸಂತೋಷ್ ಜಿ ಹೇಳಿಕೆ ಕುಮಾರಸ್ವಾಮಿ ಅವರು ಹೇಳಿಕೆ ಒಂದು ವಾರದ ಹಳೆ ಮೈಸೂರು ಭಾಗದ ಒಂದು ಬೆಳವಣಿಗೆ ತ್ರಿಕೋನ ಸ್ಪರ್ಧೆಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಗೋಚರ ಆಗ್ತಾ ಇದೆ ಬಟ್ ತ್ರಿಕೋನ ಸ್ಪರ್ಧೆ ಆದರೆ ಯಾರ ಲಾಭ ಬಹುತೇಕ ತ್ರಿಕೋನ ಸ್ಪರ್ಧೆ ಆದರೆ ಒಂದು ಕೈ ಕಾಂಗ್ರೆಸ್ ಆ ಲಾಭವನ್ನು ಪಡೆದುಕೊಳ್ಳಬಹುದು ಜೆ ಡಿ ಎಸ್ನ ಪಾಕೆಟ್ ಇಂದ ಒಂದು ನಾಲ್ಕೈದು ಕ್ಷೇತ್ರಗಳನ್ನ ಬಿಜೆಪಿ ಕಿತ್ತುಕೊಳ್ಳಬಹುದು ಈ ಸನ್ನಿವೇಶ ನಿರ್ಮಾಣ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ ಕೇಳಿ ಬಿಜೆಪಿಯವರು ಬಿಸಿನೀರು ಬಿಡ್ತೀವಿ ಅಂತ ಅವರಲ್ಲ ಹಂಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಗೆಲುವಿನ ಡಿ ಜೆಡಿಎಸ್ ಬೇಲಿ ಹಾಕ್ಬೋದು ಜೆಡಿಎಸ್ ಕೆಲವೆಡೆ ಗೆಲ್ಲದಿರಬಹುದು ಬಿಜೆಪಿಯ ಸೋಲಿಸಿ ಕಾಂಗ್ರೆಸ್ ಅನುಕೂಲ ಮಾಡಿಕೊಡ್ಬಹುದು ಒಟ್ಟಾರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ನಡುವಿನ ಮುನಿಸು ಒಳ ಮೈತ್ರಿ ಆಗಲ್ಲ ಅನ್ನೋ ಸಂದೇಶ ಕಾಂಗ್ರೆಸ್ಗೆ ಖುಷಿ ಆದಂಗೆ ಕಾಣ್ತಾ ಇದೆ ಎಸ್ ಡೆಫಿನೆಟ್ಲಿ ಕಾಂಗ್ರೆಸ್ ವಿರುದ್ಧ ಜೆ ಡಿ ಎಸ್ ಬಿಜೆಪಿ ಒಂದಾದ್ರೆ ಮಾತ್ರ ಲಾಭ ಇರೋದು ಕಾಂಗ್ರೆಸ್ ವಿರುದ್ಧ ಬಿಜೆಪಿಯೂ ಸೆಣಸಿ ಜೆ ಡಿ ಎಸ್ ಕೂಡ ಸೆಣಸಿ ಮೂರು ಜನ ಅವ್ರವರೇ ಫೈಟ್ ಮಾಡಿದ್ರೆ ರಿಸಲ್ಟಲ್ಲಿ ಕಾಂಗ್ರೆಸ್ಗೆ ಹೆಚ್ಚುವರಿ ಲಾಭ ಆಗಬಹುದು ಆದರೆ ಒಂದು ಮೆಗಾ ಟ್ವೇಸ್ಟ್ ಈ ಕ್ಷಣಕ್ಕೆ ಮಾತ್ರ ಕಾಂಗ್ರೆಸ್ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಮಾಡ್ಕೊಬಿಡ್ತಾರೆ ಕುಮಾರಸ್ವಾಮಿಗೆ ಅನುಕೂಲ ಆಗತ್ತಾರ ಬಿ ಜೆ ಡಿ ಎಸ್ಗೆ ಹೋಗೋ ಥರ ಅನುಕೂಲ ಮಾಡ್ಕೊಟ್ಬಿಡ್ತಾರೆ ಅನ್ನೋ ಮಾತೆಲ್ಲ ಇತ್ತಲ್ಲ ಸೊ ಒಂದು ವಾರದ ಬೆಳವಣಿಗೆ ಕಾಂಗ್ರೆಸ್ನವರು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ನವರು ಬಿಜೆಪಿ ಜೊತೆ ಯಾರು ಯಾರು ಹೊಂದಾಣಿಕೆ ಮಾಡ್ಕೊಳಲ್ಲ ಎದುರುಗಡೆ ನೇರವಾಗಿ ಫೈಟ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಟ್ ಒಂದಷ್ಟು ಪ್ರಭಾವಿಗಳ ಕ್ಷೇತ್ರದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಡಿ ಕೆ ಶಿವಕುಮಾರ್ ನೇರ ನೇರ ಫೈಟ್ ಮಾಡಿದ್ರೆ ಜೆ ಡಿ ಎಸ್ ಜೊತೆ ರಾಮನಗರ ಕಷ್ಟ ಆಗ್ಬೋದು ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ನೂ ಸಮಾನ ಶತ್ರು ಅಂತ ಅಂದ್ಕೊಂಡ್ರೆ ಭಾವಿಸಿದ್ರೆ ಅದು ಜೆ ಡಿ ಎಸ್ಗೆ ಸಮಸ್ಯೆ ಆಗಿ ಯೋಗೇಶ್ವರ್ಗೆ ಅನುಕೂಲ ಆಗ್ಬೋದು ಮೈಸೂರಿನ ಒಂದಷ್ಟು ಕಡೆ ಬಿ ಜೆ ಪಿ ಜೆ ಡಿ ಎಸ್ನ ಶತ್ರು ಅಂದ್ಕಂಡ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗಬಹುದು ಸೊ ಇದೆಲ್ಲವೂ ಕೂಡ ಇದೆ ಏನೇ ವೀಕ್ಷಕರೇ ನಿಮ್ಮ ಪ್ರಕಾರ ಮೂರು ಪಕ್ಷಗಳ ಈ ತ್ರಿಕೋನ ಸ್ಪರ್ಧೆ ಯಾವ ಫಲಿತಾಂಶಕ್ಕೆ ಕಾರಣ ಆಗುತ್ತೆ ನಿಜವಾಗಿಯೂ ಕೂಡ ಇವರೆಲ್ಲ ಒಳ ಒಪ್ಪಂದ ಮಾಡಿಕೊಳ್ಳಲ್ವೇ ನೇರ ನೇರ ದೀರ್ರ ಥರ ಫೈಟ್ ಮಾಡ್ತಾರ ಫಿಕ್ಸ್ ಆಗಲ್ವೇ ಫೈಟೇ ಮಾಡ್ತಾರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಸರ್ಕಾರ ಮಾಡತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಎಷ್ಟು ಸಾಲ ಗಳಿಸತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫೇಸ್ಬುಕ್ ನೋಡ್ತೀರ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ